ಮಸೀದಿಗಳ ಮೇಲೆ ಮೈಕ್ ಅನ್ನು ಹಾಕಿದ್ದಾರೆ ಅದನ್ನ ತೆರವುಗೊಳಿಸಬೇಕು ಅಂತ ಹಿಂದೂ ಸಂಘಟನೆಗಳು ಒತ್ತಾಯ ಮಾಡ್ತಾ ಇರೋದು ಹಿಜಬಾಯ್ತು ಜಟ್ಕಾಯ್ತು ಈಗ ಮತ್ತೊಂದು ಹೋರಾಟ ಕೇಳಿದಿರೋದು ಹಿಂದೂ ಸಂಘಟನೆಗಳಿಂದ ಮಸೀದಿ ಮೈಕ್ ಬ್ಯಾನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮಸೀದಿ ಮೈಕ್ ಬ್ಯಾನ್ ಗೆ ಹಿಂದೂ ಸಂಘಟನೆಗಳಿಂದ ಹೋರಾಟಕ್ಕೆ ಚಿಂತನೆ ನಡೆಯತಾ ಇದೆ ಮಸೀದಿಗಳ ಮೇಲೆ ಮೈಕ್ ಅನ್ನು ಹಾಕಲಾಗುತ್ತೆ ಜೊತೆಗೆ ಬೆಳ್ಳಂಬೆಳಗ್ಗೆ ಅವರ ಪ್ರಾರ್ಥನೆ ಕೂಡ ನಡೆಯುತ್ತೆ ಭಾಂಗ್ ಅಂತ ಹೇಳ್ತೀವಿ ಅದನ್ನ ಕೂಗುವಂತ ಕೆಲಸಗಳಾಗುತ್ತೆ ಅದು ಈ ಇತ್ತೀಚಿನ ಈ ಒಂದು ಸ್ಪೆಷಲ್ ಮಂತ್ ಅವರಿಗೆ ಏನಿದೆ ಇದರಲ್ಲಿ ಬೆಳಗ್ಗೆ ಬೇಗಾನೆ ಬಾಂಗ್ ಕೂಗ್ತಾರೆ ಸೋ ಇದನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ರೆ ಪ್ರಾರ್ಥನೆ ಬ್ಯಾನ್ ಮಾಡಬೇಕು ಅಂತಲ್ಲ ಮೈಕ್ ಇರಬಾರದು ಅಂತ ಜೋರಾ ಕೇಳಿಸುತ್ತೆ ಓದು ಓದು ನಡೆಸ್ತಾ ಇರುವಂತವ್ರಿಗೆ ತೊಂದರೆ ಆಗುತ್ತೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ಸೋ ಹಾಗಾಗಿ ಮೈಕ್ ಬೇಡ ಪ್ರಾರ್ಥನೆ ಮಾಡೋದಕ್ಕೇನು ಅಡ್ಡಿ ಇಲ್ಲ ಪ್ರಾರ್ಥನೆಯನ್ನ ಮಾಡಬಹುದಾಗಿದೆ ಮೈಕ್ ತೆಗಿರಿ ಅಂತ ನೋಡಿ ಎರಡು ತಿಂಗಳಲ್ಲಿ ಎಷ್ಟೊಂದು ವಿವಾದಗಳು ಬಂದು ಹೋಯ್ತು ನಾವು ನೋಡ್ತಾ ಇರೋದು ಒಂದು ಕಡೆಯಲ್ಲಿ ಮಹಾರಾಷ್ಟ್ರದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಅಲ್ಲೂ ಕೂಡ ಇದೇ ರೀತಿಯಾದಂತಹ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮೈಕ್ ನ ತೆರವುಗೊಳಿಸಬೇಕು ಅನ್ನೋದಾಗಿ ಮಹಾರಾಷ್ಟ್ರದ ದೃಶ್ಯ ಹಾಗೆ ಆ ಮೈಕ್ ನ ತೆರವುಗೊಳಿಸುವಂತಹ ಹೋರಾಟ ಒಂದಷ್ಟು ಜನ ಸೇರಿದ್ದಾರೆ ಕೇಸರಿ ಧ್ವಜಗಳು ಕಾಣಿಸ್ತಾ ಇದೆ ಮಸೀದಿಗಳ ಮೇಲೆ ಮೈಕ್ ಅನ್ನು ಹಾಕಬಾರದು ಪ್ರಾರ್ಥನೆಗಳ ನಡೆಸೋದ್ರಲ್ಲಿ ಯಾವ ಸಮಸ್ಯೆನೂ ಇಲ್ಲ ಯಾರೂ ಅದಕ್ಕೆ ಅಡ್ಡಿ ಆತಂಕವನ್ನು ವ್ಯಕ್ತಪಡಿಸೋದಿಲ್ಲ ಆದರೆ ಮೈಕ್ ಮೂಲಕವಾಗಿ ಬೆಳ್ಳಂ ಬೆಳಗ್ಗೆ ಬಾಂಗ್ ಕೂಗೋದನ್ನು ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ ಜೋರಾಗಿ ಕೂಗುವಂತ ಬಾಂಗ್ನಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅವರಿಗೂ ಸಮಸ್ಯೆ ಓದೋ ಮಕ್ಕಳು ಇರ್ತಾರೆ SSLC ಎಕ್ಸಾಮ್ ಆಗ್ತಾ ಇದೆ ಮಹಾರಾಷ್ಟ್ರದಲ್ಲ ಕರ್ನಾಟಕದಲ್ಲಿ ಎಕ್ಸಾಮ್ಸ್ಗಳು ಆಗ್ತಾ ಇದ್ದಾವೆ ಸೊ ಈ ರೀತಿಯಾದಂತಹ ಸಮಯದಲ್ಲಿ ಬಾಂಗ್ ಕೂಗೋದು ಇಷ್ಟು ಜೋರಾಗಿ ಮೈಕ್ನ ಹಾಕಿ ಪ್ರಾರ್ಥನೆ ಮಾಡೋದು ತಪ್ಪು ಅಂತ ಆಕ್ರೋಶ ಹೊರಬರ್ತಾ ಇರೋದು ಪವಿತ್ರ ಹಬ್ಬ ಯುಗಾದಿ ಎಂದು ಮಹಾರಾಷ್ಟ್ರದ ರಾಜ ಠಾಕ್ರೆ ಅವರು ಜನತೆಯನ್ನ ಉದ್ದೇಶಿಸಿ ಸಂದೇಶವನ್ನ ಕೊಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲಿನ ಮಸೀದಿಗಳ ಮೇಲಿನ ಧ್ವನಿವರ್ಧಕಗಳಿಂದ ಸಾರ್ವಜನಿಕರಿಗೆ ಆಗುವಂತಹ ಕಿರಿಕಿರಿಯನ್ನ ಉದ್ದೇಶಿಸಿ ಅಲ್ಲಿಯ ಸರ್ಕಾರಕ್ಕೆ ಸ್ಪಷ್ಟವಾದಂತಹ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಆ ಮಸೀದಿ ಮೇಲಿನ ಧ್ವನಿವರ್ಧಕಗಳಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ ಹೀಗಾಗಿ ಆ ಧ್ವನಿವರ್ಧಕಗಳ ಬಳಸುತ್ತಿರುವವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆನ್ನುವಂತಹ ಒತ್ತಾಯವನ್ನ ಸರ್ಕಾರದ ಮೇಲೆ ಮಾಡಿದೆ ಇದು ಅತ್ಯಂತ ಸ್ವಾಗತಾರ್ಹ ಕರ್ನಾಟಕದ ಶ್ರೀರಾಮ ಸೇನೆ ಘಟಕ ರಾಜ್ ಠಾಕ್ರೆ ಅವರನ್ನ ನಾವು ಬೆಂಬಲಿಸ್ತಾ ಇದ್ದೇವೆ ಇದಲ್ಲದೇನೆ ಕರ್ನಾಟಕದಲ್ಲಿಯೂ ಕೂಡ ಈ ಧ್ವನಿವರ್ಧಕಗಳ ಮಸೀದಿ ಮೇಲಿನ ಬುಂಗಾಗಳಿಂದ ವಿಪರೀತ ಕಿರಿಕಿರಿ ಪಟ್ಟಣಗಳಲ್ಲಿ ಮತ್ತು ನಗರಗಳಲ್ಲಿ ಗ್ರಾಮಗಳಲ್ಲಿ ಆಗ್ತಾ ಇರುವುದರಿಂದ ಮತ್ತು ಈಗಾಗಲೇ ರಂಜಾನ್ ಪ್ರಾರಂಭವಾಗಿದೆ ಸಾಯಂಕಾಲ ಸೈರನ್ ಹಾಕ್ತಾರೆ ಮತ್ತು ಬೆಳಿಗ್ಗೆ 4 ಗಂಟೆಗೂ ಕೂಡ ಸೈರನ್ ಹಾಕಿ ಪರಿಸರ ಶಬ್ದ ಮಾಲಿನ್ಯಕ್ಕೆ ಬಹಳ ದೊಡ್ಡ ಪೆಟ್ಟನ್ನ ಕೊಡ್ತಾ ಇರುವುದರಿಂದ ಕಳೆದ ಡಿಸೆಂಬರ್ನಲ್ಲಿ ಈ ಧ್ವನಿವರ್ಧಕಗಳನ್ನ ತೆರವುಗೊಳಿಸುವುದಕ್ಕೋಸ್ಕರ ಕರ್ನಾಟಕದಾದ್ಯಂತ ಶ್ರೀರಾಮ ಸೇನೆ ಅಭಿಯಾನವನ್ನ ಕೈಗೊಂಡು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ ಆದರೆ ಇಲ್ಲಿವರೆಗೂ ಸರ್ಕಾರ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ ಪ್ರತಿನಿತ್ಯವೂ ಕೂಡ ಈ ರೀತಿಯಾದಂತಹ ಕಿರಿಕಿರಿಯಿಂದ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಮತ್ತು ವಯಸ್ಸಾದವರಿಗೆ ಬಹಳ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಿ ಆ ಧ್ವನಿವರ್ಧಕಗಳನ್ನ ಬಳಸುತ್ತಿರುವ ಮಸೀದಿಗಳ ಮೇಲೆ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಆಗ್ರಹವನ್ನ ಶ್ರೀರಾಮ ಸೇನೆ ಮಾಡ್ತಾ ಇದೆ ಒಂದು ವೇಳೆ ಇದನ್ನ ಮಾಡದೇ ಇದ್ದಲ್ಲಿ ಕರ್ನಾಟಕದಲ್ಲಿ ಮತ್ತೆ ಶ್ರೀರಾಮ ಸೇನೆ ಉಗ್ರವಾದಂತಹ ಹೋರಾಟ ಈ ಧ್ವನಿವರ್ಧಕಗಳ ವಿರುದ್ಧ ನಮಸ್ಕಾರ ಕಳೆದ 6 ತಿಂಗಳ ಹಿಂದೆ ನಾವು ಶ್ರೀರಾಮ ಸೇನೆ ಸಂಘಟನೆ ವತಿಯಿಂದ ಇವತ್ತು ಮೈಕಿನ ಸಂಬಂಧಪಟ್ಟ ಹಾಗೆ ಮಸೀದಿಯ ಮೈಕಿನ ಸಂಬಂಧಪಟ್ಟ ಹಾಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಸುಪ್ರೀಂ ಕೋರ್ಟಿನ ಜಜ್ಮೆಂಟ್ ಆಧಾರದ ಮೇಲೆ ಆರ್ಡರಿನ ಆಧಾರದ ಮೇಲೆ ಇವತ್ತು ಬೆಳಗಿನ ಜಾವ 5 ಗಂಟೆಗೆ ಹಾಕ್ತಾ ಇರುವಂತಹದ್ದು ಮತ್ತು 5 ಬಾರಿ ನಮಾಜ್ ಮಾಡ್ತಾ ಇರುವಂತಹದ್ದು ಆ ಶಬ್ದ ಮಾಲಿನ್ಯ ತಡೆಯೋಗೋಸ್ಕರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೀವಿ ಆ ತಹಸೀಲ್ದಾರು ಕೂಡ ಯಾವುದೇ ರೀತಿಯ ಅದಕ್ಕೆ ಮನ್ನಣೆ ಕೊಡದೇ ಇರುವಂತ ಸಂದರ್ಭದಲ್ಲಿ ನಾವು ನಿಶ್ಶಬ್ದ ವಲಯ ಅಂದ್ರೆ ಸೌಂಡ್ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ಗೆ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿವಿ
ಅವರು ಕೂಡ ಏನು ಮಾಡಲಿಲ್ಲ. ಈಗ ಡಿ ಸಿ ಅವರಿಗೆ ನಾವು ಮನವಿಯನ್ನ ಕೊಟ್ಟು ಕೊನೆಯ ಎಚ್ಚರಿಕೆಯನ್ನ ಈ ಸರ್ಕಾರಕ್ಕೆ ಕೊಡಬೇಕು, ಕೋರ್ಟ್ ಆರ್ಡರ್ ಅನ್ನ ಪಾಲಿಸುವಂತ ಪ್ರಕ್ರಿಯೆ ಮುಸ್ಲಿಂ ಸಮಾಜಕ್ಕೆ ಹೇಳಬೇಕು. ಅವರ ಪ್ರಾರ್ಥನೆಗೆ ಅಡ್ಡಿ ಇಲ್ಲ, ಆದರೆ ಮೈಕು ಮತ್ತು ಅವರ ಶಬ್ದಕ್ಕೆ ನಮಗೆ ತೊಂದರೆ ಆಗ್ತಾ ಇದೆ, ಅದನ್ನು ನಿಲ್ಲಿಸಬೇಕು ಅಂತನ್ನುವಂತ ಹಿನ್ನೆಲೆಯಲ್ಲಿ ನಾವು ಡಿ ಸಿ ಅವರಿಗೆ ಅಲ್ಟಿಮೇಟ್ ಲಾಸ್ಟ್ ಎಚ್ಚರಿಕೆಯನ್ನು ಕೊಡುವಂತಹ ಪ್ರಕ್ರಿಯೆಯನ್ನು ನಾವು ನಿಶ್ಚಯ ಮಾಡಿದೀವಿ. ಈಗಾಗಲೇ ಇದೇನು ಬಹಳ ಹೊಸ ವಿಷಯ ಅಲ್ಲ, ಕಳೆದ 16 ವರ್ಷದಿಂದ ಇದು ನಡೀತಾನೆ ಇದೆ, ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ. ಆದರೆ ಅವರು ಧ್ವನಿಯಾಗಿ ಧೈರ್ಯವಾಗಿ ಹೇಳುವಂತ ಮಾಡ್ತಾ ಇಲ್ಲ. ಕೋರ್ಟಿನ ಆರ್ಡರ್ ನ ಉಲ್ಲಂಘನೆ ಆಗ್ತಾ ಇದೆ ಅಂತನ್ನುವಂಥದ್ದು ಅವರು ಪಾಲಿಸ್ತಾ ಇಲ್ಲ ಒಂದು ಕಡೆಗೆ. ಸೊ ಹೀಗಾಗಿ ಲಕ್ಷಾಂತರ ಜನ ಕೋಟ್ಯಾಂತರ ಜನರ ಏನು ತೊಂದರೆ ಇದೆ, ಆ ತೊಂದರೆಯ ಧ್ವನಿಯಾಗಿ ನಾವು ಇವತ್ತು ಶ್ರೀರಾಮ್ ಸೇನೆ ಸಂಘಟನೆ ಮೂಲಕ ಇದನ್ನ ಸರ್ಕಾರಕ್ಕೆ ಮತ್ತು ಮುಸ್ಲಿಂ ಸಮಾಜಕ್ಕೆ ಎಚ್ಚರಿಕೆಯನ್ನ ಅವರಿಗೆ ಕೊಡ್ತಾ ಇದೀವಿ. ಈ ಕೋರ್ಟ್ ಆರ್ಡರ್ ಇಷ್ಟು ಸ್ಪಷ್ಟವಾಗಿ ಹೇಳಿದೆ, ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೆ ಮೈಕ್ ಹಚ್ಚೋಂಗಿಲ್ಲ, ನಂಬರ್ ಒಂದು. ಇನ್ನು ನಂಬರ್ ಟೂ, ಮೈಕು ಸಾರ್ವಜನಿಕ ಹಾಕಬೇಕಾದ್ರೆ ಪರ್ಮಿಷನ್ ತಗೊಳ್ಬೇಕು, ಸರ್ಕಾರದ ಪರ್ಮಿಷನ್, ಪೊಲೀಸ್ ಸ್ಟೇಷನ್ ಪರ್ಮಿಷನ್ ತಗೊಳ್ಬೇಕು ಅನ್ನೋದಿದೆ. ಇನ್ ನಂಬರ್ ತ್ರೀ ಏನಿದೆ, ಅದಕ್ಕೆ ಶಬ್ದ ಎಷ್ಟಿರಬೇಕು ಅನ್ನುವಂಥದ್ದು ನಿಶ್ಚಯ ಮಾಡಿರ್ತಾರೆ, ಆ ಡಿಸಿಬಲ್ ಮಾತ್ರ ಶಬ್ದ ಇರಬೇಕು ಅಂತನ್ನುವಂಥದ್ದು ಮೂರನೇದು ಹೇಳುತ್ತೆ. ಇನ್ನು ನಾಲ್ಕನೇದು, ಇವತ್ತು ಯಾವುದೇ ರೀತಿಯ ಈ ಸೌಂಡ್ ಹಾಕಬೇಕಾದ್ರೆ ನಿಶ್ಶಬ್ದ ವಲಯ ಅಂತನ್ನುವಂಥದ್ದು ಸರ್ಕಾರ ಗುರುತಿಸಿದೆ ಅದು. ಆಸ್ಪತ್ರೆ, ಶಾಲೆ, ಸರ್ಕಾರಿ ಕಚೇರಿಗಳು, ಹೀಗೆ ಜನವಸತಿ ಇರುವಂತಹ ಪ್ರದೇಶ, ಇವೆಲ್ಲ ನಿಶಬ್ದ ವಲಯ. ಸೊ ಈ 1, 2, 3, 4 ಏನ್ ಹೇಳಿದ್ರ, ಇವು ನಾಲ್ಕನ್ನೂ ಇವತ್ತು ಮಸೀದಿಯ ಮೈಕಿನ ಪ್ರಾರ್ಥನೆ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಹೋರಾಟ, ನಾವು ಇದನ್ನು ಮಾಡ್ತಾ ಇದೀವಿ. ಈಗ ಮಹಾರಾಷ್ಟ್ರದ MNS ಪ್ರಮುಖರಾದಂತಹ ರಾಜ್ ಠಾಕ್ರೆ ಅವರು ಏನ್ ಹೇಳಿದ್ದಾರೆ, ಸಂಪೂರ್ಣವಾದಂತಹ ಬೆಂಬಲ ಇದೆ. ನಾವು ಕೂಡ ಡಿ ಸಿ ಅವರಿಗೆ ಮನವಿ ಕೊಟ್ಟ ನಂತರವೂ ಕೂಡ ಸರ್ಕಾರ, ನಿರ್ಲಜ್ಜು ಸರ್ಕಾರ, ನೀವು ಅಧೈರ್ಯ ಸರ್ಕಾರ, ಹೇಳಿ ಸರ್ಕಾರ, ಆ ಮಸೀದಿಯ ಮೈಕಿನ ನಿಲ್ಲಿಸುವಂತಹ ಪ್ರಕ್ರಿಯೆ ಮಾಡಲಾರ್ದಂತ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ನಾವು ಕೂಡ 5 ಗಂಟೆಗೆ ಎಲ್ಲಾ ದೇವಸ್ಥಾನಗಳಲ್ಲಿ, ಎಲ್ಲಾ ಮಠಗಳಲ್ಲಿ ಮೈಕ ಹಾಕಿ ನಾವು ಕೂಡ ನಮ್ಮ ಪ್ರಾರ್ಥನೆಯನ್ನ, ರಾಮ ಭಜನೆಯನ್ನ, ಈಶ್ವರನ ಭಜನೆಯನ್ನ, ಓಂಕಾರವನ್ನ ಹಾಕ್ತೀವಿ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನೋಡಿ, ಆಂದೋಲನ ಶ್ರೀಗಳು ಮಾತನಾಡಿದ್ರು, ಅದರ ಬೆನ್ನಲ್ಲೇ ಪ್ರಮೋದ್ ಮುತಾಲಿಕ್ ಅವರು ಕೂಡ ರಾಜ್ ಠಾಕ್ರೆ ಅವ್ರಿಗೆ ಏನ್ ಹೇಳಿದ್ರು, ಅವ್ರು ಎತ್ತಿರುವಂತ ಇಶ್ಯೂ ಏನಿದೆ ಅದನ್ನ ನಾವು ಸ್ವಾಗತಿಸ್ತಾ ಇದೀವಿ. ಈ ಸಮಸ್ಯೆ ಬಹಳಷ್ಟು ವರ್ಷಗಳಿಂದ ಆಗ್ತಾ ಇದೆ, 16 ವರ್ಷಗಳಿಂದಲೂ ಕೂಡ ನಾವು ಫೇಸ್ ಮಾಡ್ಕೊಂಡು ಬರ್ತಾ ಇದೀವಿ. ಜೊತೆಗೆ ಇದನ್ನ, ಈ ಮೈಕ್ನ ಬ್ಯಾನ್ ಮಾಡಬೇಕು ಅನ್ನೋದಾಗಿಯೂ ಕೂಡ ಧ್ವನಿ ಎತ್ತಿದ್ವಿ. ಇದೀಗ ಕೆಲವೊಂದು ಬೆಂಬಲ ಸಿಗ್ತಾ ಇದೆ, ಧ್ವನಿ ಗೂಡಿಸ್ತಾ ಇದ್ದಾರೆ, ಇದರಿಂದ ಸಮಸ್ಯೆಗಳು ಆಗ್ತಾ ಇರೋದು ನಿಜ, ಬ್ಯಾನ್ ಆಗ್ಬೇಕು ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರು. ಇದೀಗ ಹೊಸದಾಗಿ ಶುರುವಾಗಿರುವಂತದ್ದು ಮೈಕ್ ಅಸ್ತ್ರ, ನೋಡ್ಬೇಕು ಇದು ಎಲ್ಲಿಗೆ ಎಂಡ್ ಆಗುತ್ತೆ ಅಂತ. ಒಂದಾದ್ಮೇಲೆ ಒಂದು ಈ ರೀತಿಯಾದಂತ ಇಶ್ಯೂಗಳು ರೇಸ್ ಆಗ್ತಾನೆ ಇದೆ. ಇದೀಗ ಮುಸ್ಲಿಂ ಬಾಂಧವರ ಹಬ್ಬ ಕೂಡ ಬಂತು, ಜೊತೆಗೆ ಇನ್ಮುಂದೆ ಪ್ರಶ್ನೆಗಳು ಉದ್ಭವ ಆಗ್ತಾ ಹೋಗುತ್ತೆ. ಹಿಂದೂ ದೇವಸ್ಥಾನಗಳಲ್ಲೂ ಜಾತ್ರೆ ಆಗುತ್ತೆ, ಉತ್ಸವಗಳಾಗುತ್ತೆ, ಅಥವಾ ಏನಾದರೂ ಪ್ರಾರ್ಥನೆಗಳು ಇರ್ತಾವೆ, ಸೊ ಅಲ್ಲಿ ಮೈಕ್ಗಳನ್ನ ಬಳಸ್ತೀರಿ. ನಾಳೆ ಇನ್ನೊಂದು ಸಮುದಾಯದ ಪ್ರಾರ್ಥನೆ ವಿಚಾರಕ್ಕೂ ಹೋಗುತ್ತೆ, ನೋಡ್ಬೇಕು ಇದು ಯಾವ ರೀತಿಯಾಗಿ ಹಬ್ಬಕೊಂಡು ಹೋಗುತ್ತೆ. ಅದಕ್ಕಿಂತಲೂ ಮುಂಚಿತವಾಗಿ ಎಲ್ಲರೂ ಒಂದಾಗಿ ಸಾಮರಸ್ಯದಿಂದ ಈ ಸಮಸ್ಯೆಯಿಂದ ಹೊರಬರೋದಕ್ಕೆ ನೋಡಬೇಕು, ಯಾರೂ ಕೂಡ ಈ ಸಮಸ್ಯೆಯ ಲಾಭ ಪಡೆದುಕೊಳ್ಳದ ಹಾಗೆ ನೋಡಬೇಕು. ಇದೀಗ ನಾಲ್ಕನೇ ಇಶ್ಯೂ ಆಗ್ತಾ ಇರೋದು ಹೆಜಬಿಂದ ಶುರುವಾಯಿತು, ಅದಕ್ಕೆ ಕೇಸರಿ ಶಾಲು ಸವಾಲ್ ಹಾಕೊಂಡು ಬಂತು, ಅದಾದ ನಂತರ ಎರಡೂ ಕೂಡ ಬೇಡ ಅನ್ನೋದಾಗ ಆಯ್ತು. ಮುಸ್ಲಿಂ ವ್ಯಾಪಾರಿಗಳಿಗೆ ಬ್ಯಾನ್ ಮಾಡಿದ್ರು, ಅಲ್ಲೂ ಕೂಡ ಗಲಾಟೆಗಳಾಯ್ತು, ಎಲ್ಲ ಇಡೀ ರಾಜ್ಯಕ್ಕೆ ಹಬ್ಬಕೊಂಡು ಬಂತು, ಕೇವಲ ಒಂದು ಪ್ರಾಂತ್ಯಕ್ಕೆ ಸೀಮಿತವಾಗಿರಲಿಲ್ಲ, ಒಂದು ಪ್ರದೇಶಕ್ಕೆ ಸೀಮಿತವಾಗಿರಲಿಲ್ಲ. ಇದೀಗ ಮೈಕ್ ವಿಚಾರವಾಗಿಯೂ ಕೂಡ ಇದೇ ರೀತಿಯಾದಂತಹ ಗಲಭೆ ಮುಂದುವರಿತಾ ಇದೆ. ಒಂದೊಂದು ತಿಂಗಳಲ್ಲಿ ಒಂದೊಂದು ರೀತಿಯಾದಂತ ದಂಗಲ್ ಏಳ್ತಾನೆ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡೆದುಕೊಂಡು ಹೋಗೋಣ. ಪ್ರತಿನಿಧಿ ಲೋಕೇಶ್ ಲೈವ್ ನಲ್ಲಿ ಕನೆಕ್ಟ್ ಇದ್ದಾರೆ. ಲೋಕೇಶ್, ಇದೀಗ ಯಾರೇ ಆಗಿರ್ಬೋದು ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ ಅನ್ನೋದು ಮಾತ್ರ ನೋಡ್ತಾ ಇದ್ದಾರೆ, ಇಡೀ ಕರ್ನಾಟಕದಲ್ಲಿ ಯಾವ್ಯಾವ ಸಮಸ್ಯೆಗಳು ಎಲ್ಲೆಲ್ಲಿ ಹೇಗೆ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಳ್ದೆ ಇರೋದು, ಸಮಸ್ಯೆ ಆಳ ತಿಳ್ಕೊಳ್ದೆ ಇರೋದೇ ಈ ಸಮಸ್ಯೆ ಕಾರಣನ ಏನು? ಚೈತ್ರಾ,
ಖಂಡಿತವಾಗೂ ಸಮಸ್ಯೆ ಏನಿದೆ ಏನಿಲ್ಲ ಅಂತೇಳಿ ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಜೊತೆಗೆ ಇರುವಂಥ ಸಮಸ್ಯೆಯನ್ನು ಯಾವ ರೀತಿ ಪರಿಹಾರ ಮಾಡಬೇಕು ಅನ್ನೋದನ್ನು ಅರಿತುಕೊಳ್ಬೇಕು. ಮೊದಲಿಂದನೂ ಕೂಡ ಈ ಸಮಸ್ಯೆಗಳು ಇದ್ದವು, ಬಟ್ ಈಗ ಅದೊಂದು ಅಭಿಯಾನ ರೂಪದಲ್ಲಿ ಪಡೆದುಕೊಳ್ತಾ ಇರೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈಗೇನು ಹಲಾಲ್ ಮತ್ತು ಜಟ್ಕಾ ಕಟ್ಟು ಅಭಿಯಾನ ಆಯಿತು, ಜಟ್ಕಾ ಕಟ್ಟು ಅಭಿಯಾನಕ್ಕೆ ಅಭೂತಪೂರ್ವವಾದಂಥ ಯಶಸ್ಸು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಹಿಂದೂ ಪರ ಸಂಘಟನೆಗಳಿಂದ ಮತ್ತಷ್ಟು ಅಭಿಯಾನವನ್ನು ಕೈಗೊಳ್ಳಲಿಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮಸೀದಿ ಧ್ವನಿವರ್ಧಕಗಳೇನಿವೆ ಅವುಗಳನ್ನು ಬ್ಯಾನ್ ಮಾಡಬೇಕು ಅಂತೇಳಿ ಅಭಿಯಾನ ಶುರು ಮಾಡೋದಕ್ಕೆ ಈಗ ಮುಂದಾಗ್ತಾ ಇರತಕ್ಕಂಥದ್ದು. ಸುಮಾರು ಸನಾತನ ಸಂಸ್ಥೆ, ಹಿಂದೂ ಜನ ಜಾಗೃತಿ, ಶ್ರೀರಾಮ್ ಸೇನೆ ಸೇರಿದಂತೆ ಹಲವಾರು ಹಿಂದೂ ಪರ ಸಂಘಟನೆಗಳು ಇದರ ಬಗ್ಗೆ ಸಭೆಯನ್ನು ಮಾಡ್ತಾ ಇದ್ದಾವೆ. ಸಭೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಅಭಿಯಾನವನ್ನು ಕೈಗೊಳ್ಳುತ್ತವೆ. ಮಸೀದಿಗಳಲ್ಲಿ ಧ್ವನಿವರ್ಧಕ ಬ್ಯಾನ್ ಮಾಡಲೇಬೇಕು ಎನ್ನುವಂಥದ್ದು. ಈ ರಂಜಾನ್ ಹಬ್ಬ ಇರುವ ಹಿನ್ನೆಲೆಯಲ್ಲಿ ಈ ಸಮಯದಲ್ಲಿ ಹೆಚ್ಚು ಏರು ಧ್ವನಿಯಲ್ಲಿ ಕೂಗ್ತಾರೆ, ಶಬ್ದ ಮಾಲಿನ್ಯ ಆಗುತ್ತೆ. ಯಾವ ಕಾನೂನಿನ ಅಡಿ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದನ್ನು ಕೂಡ ಪ್ರಶ್ನೆ ಮಾಡಿ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನು ಕೂಡ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇರತಕ್ಕಂಥದ್ದು. ಸದ್ಯದಲ್ಲೇ ಈ ವಾರದಲ್ಲೇ ಇದ್ರ ಬಗ್ಗೆ ಅಭಿಯಾನ ಕೂಡ ಶುರುವಾಗುತ್ತೆ. ಅದರ ಜೊತೆಗೆ ಅಲಲನ್ನು ಕೂಡ ಕಾನೂನಾತ್ಮಕವಾಗಿ ಬ್ಯಾನ್ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಬೇಕು ಅಂತ ಕೂಡ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಚೈತ್ರ ಎಸ್ ಲೋಕೇಶ್ ಹಾಗೆ ಲೈನ್ ಅಲ್ಲಿ ಮತ್ತಷ್ಟು ಮಾತನಾಡಿಸ್ತೀನಿ, ಅಪ್ಡೇಟ್ಸ್ ಬರ್ತಾ ಇದೆ ನೋಡ್ಕೊಬಿಡೋಣ. ಸರ್ಕಾರದ ನಿಲುವು ಸ್ಪಷ್ಟವಾಗಿದ್ದಲ್ಲಿ ದೇವಸ್ಥಾನಗಳಲ್ಲೂ ಕೂಡ ಮೈಕ್ ಬಳಕೆ ಇರುತ್ತೆ, ಅದನ್ನು ಕೂಡ ಕ್ಯಾನ್ಸಲ್ ಮಾಡಬೇಕು. ಬೆಳಿಗ್ಗೆ 5 ಗಂಟೆಯಿಂದಲೇ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರುವಂತಹ ಹಿಂದೂ ಸಂಘಟನೆಗಳು, ಅದಕ್ಕೊಂದು ಟೈಮ್ ಅಂತ ಇರುತ್ತಲ್ವಾ, ಸೌಂಡ್ ಅನ್ನ ಬಳಸಬಾರದು. ಒಂದು ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೂ ಯಾವುದೇ ರೀತಿಯಾದಂತಹ ಸೌಂಡ್ಗಳನ್ನ ಬಳಸಬಾರದು ಅನ್ನುವಂತ ನಿಯಮ, ಅದು ಎಲ್ಲರಿಂದನೂ ಕೂಡ ಪಾಲನೆ ಆಗಬೇಕು ಅನ್ನೋದು ಆಗ್ರಹ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಲೋಕೇಶ್ ಲೈನಲ್ಲೇ ಇದ್ದಾರೆ. ಲೋಕೇಶ್, ಇದೀಗ ಕಾನೂನಲ್ಲೇ ಇದೆ ಅಂತ ತಿಳ್ಕೊಳ್ಳೋಣ, ಶಬ್ದ ಮಾಲಿನ್ಯ ಎಲ್ಲೂ ಆಗಬಾರದು, ಸೌಂಡ್ ಅನ್ನ ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವದವರೆಗೂ ಯಾರೂ ಕೂಡ ಬಳಸಬಾರದು, ಸಮಸ್ಯೆ ಆಗುತ್ತೆ ಅಂತ. ಇದು ಎರಡೂ ಸಮುದಾಯದಿಂದ ಉಲ್ಲಂಘನೆ ಆಯ್ತಲ್ವಾ ಅದು? ಚೈತ್ರ, ಖಂಡಿತವಾಗೂ ಯಾರು ಕೂಡ ಶಬ್ದ ಮಾಲಿನ್ಯ ಮಾಡಬಾರದು ಅಂತ ಹೇಳಿ ಕೂಡ ನಿಯಮ ಇದೆ. ಆ ಬಗ್ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಡ ಒಂದಿಷ್ಟು ಜಾಗೃತಿಗೊಳಿಸುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದೆ. ಹಾಗಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಎರಡೂ ಸಮುದಾಯದವರು ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇರುತ್ತೆ. ಬೆಳಗಿನ ಜಾವದಂತ ಸಮಯದಲ್ಲಿ ಇರ್ಬೋದು, ಜೊತೆಗೆ ಶಾಲಾ ಮಕ್ಕಳ ಸಮಯದಲ್ಲಿ ಆ ಸುತ್ತಮುತ್ತ ಇರತಕ್ಕಂಥ ಶಾಲಾ ಪ್ರದೇಶಗಳಲ್ಲಿ ಇರ್ಬೋದು, ಅಂತಹ ಪ್ರದೇಶಗಳಲ್ಲಿ ಶಬ್ದ ಮಾಲಿನ್ಯವನ್ನ ಮಾಡಬಾರದು ಅಂತೇಳಿ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲೂ ಕೂಡ ಆಗಾಗ ಒಂದಿಷ್ಟು ಜಾಗೃತಿ ಮೂಡಿಸುವಂಥದ್ದು, ನೋಟಿಸ್ ಕೊಡುವಂಥದ್ದು, ಈ ಕೆಲಸಗಳನ್ನ ಮಾಡ್ತಾ ಇದೆ. ಅದು ಈಗ ಒಂದು ತಿರುವನ್ನ ಪಡ್ಕೊಂಡಿರತಕ್ಕಂಥದ್ದು. ಈ ಸಮಯದಲ್ಲಿ ಈ ಒಂದು ತಿಂಗಳ ಕಾಲ ಶಬ್ದ ಮಾಲಿನ್ಯ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತೇಳಿ ಮಾಲಿನ್ಯ ನಿಯಂತ್ರಣ ಮಂಡಳಿಗೂ ಕೂಡ ಒಂದು ಪತ್ರವನ್ನು ಬರೆದು ಅಂದ್ರೆ ಅರ್ಜಿಯನ್ನು ಹಾಕಿ ಅದನ್ನು ನಿಯಂತ್ರಣ ಮಾಡಬೇಕು. ಯಾವ ಕಾನೂನಿನ ಅಡಿಯಲ್ಲೂ ಕೂಡ ಇದಕ್ಕೆ ಅವಕಾಶ ಇಲ್ಲ, ಕಾನೂನು ಉಲ್ಲಂಘನೆ ಆಗ್ತಾ ಇದೆ. ಯಾರೇ ಕಾನೂನು ಉಲ್ಲಂಘನೆ ಮಾಡಿದ್ರು ಕೂಡ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಒಂದು ಪತ್ರವನ್ನು ಬರಲಿಕ್ಕೂ ಕೂಡ ಮುಂದಾಗಿರುವಂಥದ್ದು ಚೈತ್ರ. ಓಕೆ, ಥ್ಯಾಂಕ್ ಯು ಲೋಕೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.